ಟೈರ್ಗಳಂದರೆ ನಿಮ್ಮ ಮೋಟರ್ಸೈಕಲ್ನ ಒಂದು ಮುಖ್ಯ ಆಸ್ಪೆಕ್ಟ್ ಆಗಿದೆ, ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಸೊ ಈ ಟೈರ್ಗಳ ಬಗ್ಗೆ ಇವತ್ತು ಮಾತಾಡೋಣ. ನಮಸ್ಕಾರ ಕನ್ನಡ ಡ್ರೈವ್ಸ್ ಬಗ್ಗೆ ಸ್ವಾಗತ. ನನ್ನ ಹೆಸರು ಸ್ಟೀಫನ್ ನೀಲ್. ಇವತ್ತು ನೀವು ನಮ್ಮನ್ನ ಜಾಯ್ನ್ ಮಾಡ್ತಾ ಇದ್ದೀರಾ ಬುದ್ಧ ಇಂಟರ್ನ್ಯಾಷನಲ್ ಸರ್ಕಿಟಲ್ಲಿ. ನಾವು ನಿಮಗೆ ಸೌಂಡ್ ಕೇಳಿಸ್ತಾ ಇರುತ್ತೆ ಈ ಮೋಟರ್ಸೈಕಲ್ಗಳನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ. ಆದರೆ ನಾವು ಇವತ್ತು ಮೋಟರ್ಸೈಕಲ್ನ ಟೆಸ್ಟ್ ಮಾಡ್ತಾ ಇಲ್ಲ, ಟೈರ್ಗಳನ್ನ ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಟೈರ್ಗಳು ಯಾವುವು, ಎಂಥ ಟೈರ್ ಅಂತ ಹೇಳ್ತೀನಿ ಬನ್ನಿ. ಬ್ರೆಡಿಸ್ಟ್ಯಾಂಡ್ ಟೈರ್ಸ್ ಅಂತ ಇಂಡಿಯಾಲಿ ಇವಾಗಲೇ ರೀಸೆಂಟಾಗಿ ಲಾಂಚ್ ಮಾಡಿದರು. ಬ್ರೆಡಿಸ್ಟ್ಯಾಂಡ್ ಟೈರ್ಸ್ ಅಂದರೆ ಒಂದು ಡಚ್ ಕಂಪನಿ ಆಗಿದೆ. 110 ವರ್ಷ ಇದರ ಹಿಸ್ಟ್ರಿ. 1909 ಇದರ ಫೌಂಡ್ ಆಗಿದ್ದು. ಸೊ ಅದ ನಂತರ ಸೈಕಲ್ ಟೈರ್ಸ್ ಆಗಲಿ, ಟ್ರ್ಯಾಕ್ಟರ್ ಟೈರ್ಸ್ ಆಗಲಿ, ಫೋರ್ ವೀಲರ್ ಟೈರ್ಸ್ ಆಗಲಿ, ಎಲ್ಲ ಟೈರ್ಸ್ ಮಾಡಿದ ನಂತರ ಮೋಟರ್ಸೈಕಲ್ ಟೈರ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಒಳ್ಳೆ ಟೈರ್ಸ್ ಇದೆ. ಸೊ ಈ ಟೈರ್ನ ಡಿಫ್ರೆನ್ಸಸ್ ಏನು, ಎಂಥ ಒಂದು ಡಿಫ್ರೆನ್ಸ್ ಈ ಮೋಟರ್ಸೈಕಲ್ ಈ ಮೋಟರ್ಸೈಕಲಲ್ಲಿ ಇರೋ ಟೈರ್ಗಳು ಯಾವುದು ಅಂತ ಹೇಳ್ತೀನಿ ಬನ್ನಿ. ಈ ಮೋಟರ್ಸೈಕಲಲ್ಲಿ ನಿಮ್ಗೆ ಸಿಗೋದು ಬ್ರೆಡಿಸ್ಟೈನ್ ಸೆಂಟಾರೋ ST ಅಂತ, ಅದರಲ್ಲಿರೋದು ಬ್ರೆಡಿಸ್ಟೈನ್ ಸೆಂಟಾರೋ NS ಅಂತ. ಸೊ ಡಿಫ್ರೆನ್ಸಸ್ ಅಂದರೆ ಟಾರ್ಗೆಟ್ ಆಡಿಯನ್ಸ್ ಇಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಟೈರ್ ಗ್ರಿಪ್ ಲೆವೆಲ್ಸಲ್ಲಿ, ಟ್ರ್ಯಾಕಲ್ಲಂತೂ ಎರಡು ಟೈರ್ಸ್ ಅಂತೂ ಸೂಪರ್ ಪರ್ಫಾರ್ಮೆನ್ಸ್ ಇದೆ. ಎಂಥ ಒಂದು ಡಿಫ್ರೆನ್ಸ್ ಗೊತ್ತಾಗೋಕ್ಕೆ ಅಷ್ಟು ಚಾನ್ಸಸ್ ಇಲ್ಲ. ರೋಡಲ್ಲಿ ಡೆಫಿನೆಟ್ಲಿ ಗೊತ್ತಾಗ್ಬೋದು, ಯಾಕಂದರೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿರೋದು ಸೂಪರ್ ಸ್ಪೋರ್ಟ್ ಸ್ಪೆಸಿಫಿಕ್ ಟೈರ್, ಅಂದರೆ ಟೈರ್ ಗ್ರೂವ್ಸ್ ನೋಡಿ, ಟೈರ್ದು ಒಂದು ಸೆಕ್ಷನ್ ನೋಡಿ, ರಬ್ಬರ್ ವಿಡ್ತ್ ನೋಡಿ, ಎಲ್ಲ ನೋಡಿದ್ರೆ, ಒಂದು ಟೈರ್ ಕರ್ವೇಚರ್ ನೋಡಿದ್ರೂ ನಿಮ್ಗೆ ಗೊತ್ತಾಗುತ್ತೆ ಅದೊಂದು ಸೂಪರ್ ಸ್ಪೋರ್ಟ್ ರೈಡಿಂಗ್ಗೆ ಡಿಸೈನ್ ಆಗಿರೋದು ಅಂತ. ಸೊ ಸೂಪರ್ ಸ್ಪೋರ್ಟ್ ಅಂದರೆ ನಿಮಗೆ ಫೆಡ್ ಮೋಟರ್ಸೈಕಲ್ಸ್ ಅಂದರೆ ಇದು ಸುಜುಕಿ GSXR 1000 ಇಂಥ ಒಂದು ಮೋಟರ್ಸೈಕಲ್ ಆಗಿರಲಿ, ಅಂದರೆ YMAH R1 ಆಗಲಿ, ಡುಕ್ಯಾಟಿ ಪ್ಯಾನಿಗಾಲಿ ಆಗಿರಲಿ, ಇಂಥ ಒಂದು ಮೋಟರ್ಸೈಕಲ್ಸ್ಗೆ ಪರ್ಫೆಕ್ಟ್ಲಿ ಸೂಟ್ ಆಗುತ್ತೆ ಅದು. ಯಾಕಂದರೆ ಟ್ರ್ಯಾಕಗಾಗಲಿ, ಕರ್ವಿ ರೋಡ್ಸಾಗಲಿ, ಮತ್ತು ಸಿಟೀಸಲ್ಲಿ ಒಳ್ಳೆ ರೋಡ್ಸ್ಗಾಗಲಿ ಪರ್ಫೆಕ್ಟ್ ಟೈರ್ಸ್ ಅದು. ಆದರೆ ಕಂಡೀಷನ್ ಅಂದರೆ ಪರ್ಫೆಕ್ಟ್ ರೋಡ್ಸ್ ಇರಲೇಬೇಕು ಅಂಥ ಟೈರ್ ಯೂಸ್ ಮಾಡೋಕ್ಕೆ. ಇದರಲ್ಲಿ ಇದು ಇನ್ನು ಸ್ವಲ್ಪ ಒಂದು ಆಲ್ರೌಂಡರ್ ಆಗಿರ್ಬೋದು. ವಾಟರ್ ಚಾನಲಿಂಗ್ಗೆ ಇನ್ನೂ ಸ್ವಲ್ಪ ದೊಡ್ಡ ಗ್ರೂವ್ಸ್ ಇದೆ. ಇಂಥ ಒಂದು ಟೈರ್ ಇನ್ನೂ ಒಂದು ಆಲ್ರೌಂಡರ್ ಆಗಿದೆ. ಸೊ ದಿಸ್ ಇಸ್ ದ ಸೆಂಟಾರೋ ST ಅಂತಾರೆ ಇದಕ್ಕೆ. ಸೊ ಟ್ರ್ಯಾಕಲ್ಲಿ ನಾನು ಹೇಳ್ದಂಗೆ ಎರಡು ಟೈರಲ್ಲಿ ಸಖತ್ ಗ್ರಿಪ್ ಇದೆ. ರೋಡಲ್ಲಿ ಹೇಗಿದೆ ಅಂತ ನಾವಿನ್ನೂ ಚೆಕ್ ಮಾಡಬೇಕು. ರೋಡಲ್ಲಿ ನಾವಿನ್ನೂ ಓಡಿಸಿಲ್ಲ, ಡೆಫಿನೆಟ್ಟಾಗಿ ನಾವು ಓಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಇಷ್ಟರಲ್ಲೇ ನಾವು ಓಡಿಸ್ತೀವಿ ರೋಡಲ್ಲಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಅದ್ಬಿಟ್ಟು ಎರಡು ಟೈರಲ್ಲೂ ತುಂಬ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಒಳ್ಳೆ ಡಿಸೈನ್ ಇದೆ ಟೈರ್ಗಳಿಗೆ. ಇದರಲ್ಲಿ ಇನ್ನೂ ಜಾಸ್ತಿ ಗ್ರೂವ್ಸ್ ಇದ್ದರೆ ಅದರಲ್ಲಿ ಇನ್ನು ಸ್ವಲ್ಪ ಕಮ್ಮಿ ಗ್ರೂವ್ಸ್ ಇದೆ ಅಷ್ಟೇ. ಆದರೆ ಆ ಟೈರ್ ಅಂತೂ ಸಖತ್ತಾಗಿದೆ ನೋಡೋಕ್ಕೆ. ಸೊ ಇದೇ ಡಿಫ್ರೆನ್ಸಸ್ ಈ ಎರಡು ಟೈರಲ್ಲಿ, ಈ ಎರಡು ಟೈರ್ ಪ್ಯಾಟರ್ನಲ್ಲಿ. ಸದ್ಯಕ್ಕೆ ಬ್ರೆಡಿಸ್ಟೈನ್ ಅವರು ಎರಡೇ ಟೈರ್ ಲಾಂಚ್ ಮಾಡಿರೋದು ಭಾರತದ ಮಾರುಕಟ್ಟೆಯಲ್ಲಿ. ಸೊ ಈ ಎರಡು ಟೈರ್ ನಾವು ಇವತ್ತು ಓಡಿಸಿದ್ದೀವಿ. ಸೊ ಈ ಟೈರ್ಗಳ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಡೆಫಿನೆಟಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಗೆ ಏನಾದರೂ ಅಭಿಪ್ರಾಯ ಇದ್ದರೆ, ಏನಾದರೂ ಒಂದು ಕಮೆಂಟ್ಸ್ ಇದ್ದರೆ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ನಾವು ಡೆಫಿನೆಟಾಗಿ ಆನ್ಸರ್ ಮಾಡ್ತೀವಿ. ಸೊ ದಟ್ಸ್ ಇಟ್ ಫ್ರಮ್ ಅಸ್ ಫಾರ್ ನೌ. ನಾವು ಈ ಟೈರ್ಗಳನ್ನ ರೋಡಲ್ಲಿ ಟೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟಂಗ ಕನ್ನಡ ಡ್ರೈವ್ಸ್ ಪಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣ ಸಬ್ಸ್ಕ್ರೈಬ್ ಆಗಿ. ದಿಸ್ ಇಸ್ ಸ್ಟೀಫನ್ ನೀಲ್ ಸೈನಿಂಗ್ ಆಫ್ ಕನ್ನಡ ಡ್ರೈವ್ಸ್ ಪಾಕ್.